ದೇವಸ್ಥಾನದ ಅಂದ ಚಂದವನ್ನು ದೇವತಾರಾಧನೆಯ ಮೂಲಕ ನೋಡೋಣ ಬನ್ನಿ. ಅಮ್ಮೆಂಬಳ ಮಜಿ ಶ್ರೀ ಮಾಮಾಯಿ ದೇವಸ್ಥಾನದಲ್ಲಿ ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಗಳ ದಿವ್ಯ ಹಸ್ತದಿಂದ ದಿನಾಂಕ 8/3/2020 ಆದಿತ್ಯವಾರದಿಂದ 11/3/2020 ಬುಧವಾರದ ತನಕ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ಜರುಗಲಿದೆ. ಬೋಳಾರಿನ ಮಾಜಿ ಮಹಾಮಾಯಿ ದೇವಸ್ಥಾನದಲ್ಲಿ ಭಜನೆ, ಹೋಮ, ಹವನ ಹಾಗೂ ಮಹಾಮಂಗಳಾರತಿ ವಿಜೃಂಭಣೆಯಿಂದ ಜರುಗಿತು. ಒಳ್ಳೆ
ಮಜಿ ಮಾಮ್ಮಾಯಿ ದೇವಸ್ಥಾನಕ್ಕೆ ಸುಮಾರು 975 ವರ್ಷಗಳ ಇತಿಹಾಸವಿದೆ. ಈ ಮಾಗಣಿಗೆ ಅಮ್ಮೆಂಬಳ ಎಂಬ ಹೆಸರು ಮಜಿಯಲ್ಲಿ ಭಕ್ತಾದಿಗಳಿಂದ ಅರ್ಚಿಸಲ್ಪಡುವ ಶ್ರೀ ಮಹಮ್ಮಾಯಿ ದೇವಿಯ ಕಾರಣದಿಂದಲೇ ಬಂದಿದೆ. ಒಂದು ಹೇಳಿಕೆಯ ಪ್ರಕಾರ ಅಮ್ಮೆಂಬಳ ಹೆಸರು ಅಮ್ಮನ ಉಂಬಳ ಎಂದರೆ ತಾಯಿಯ ಅಡುಗೆ ಕೋಣೆ ಎಂಬ ಕಾರಣಕ್ಕಾಗಿ ಬಂದಿದೆ. ತಾಯಿ ಮಹಮ್ಮಾಯಿಯ ಕಾರಣಿಕದಿಂದ ಪ್ರಭಾವಿತನಾದ ಬಂಗರಸನು ಹಿಂದೆ ಇಲ್ಲಿ ನೆಲೆಸಿಕೊಂಡು ಕಡು ಬಡತನದಿಂದ ಇದ್ದ ಬ್ರಾಹ್ಮಣ ಕುಟುಂಬವು ತಮ್ಮ ಮನೆಯ ಅಡಿಗೆ ಕೋಣೆಯಲ್ಲೇ ದೇವಿಯ ವಿಗ್ರಹವನ್ನಿಟ್ಟು ಪೂಜಿಸಿ ಒಲೆಯ ಭಸ್ಮವನ್ನೇ ಪ್ರಸಾದ ರೂಪವಾಗಿ ಕೊಡುತ್ತಿದ್ದ ಕಾರಣದಿಂದ ಮಜಿ ಎಂದು ಪ್ರಖ್ಯಾತವಾದ ಈ ಕ್ಷೇತ್ರದ ಮಹಮ್ಮಾಯಿಗೆ ಗುಡಿ ಕಟ್ಟಲು ಸದ್ರಿ ಅಶಕ್ತ ಬ್ರಾಹ್ಮಣ ಕುಟುಂಬಕ್ಕೆ ಈ ಪ್ರದೇಶವನ್ನು ಉಂಬಳಿಯಾಗಿ ಕೊಟ್ಟನೆಂದು ಅದರಿಂದಾಗಿ ಅಮ್ಮೆಂಬಳ ಎಂಬ ಹೆಸರು ಬಂದಿತೆಂದು ಇನ್ನೊಂದು ಪ್ರತೀತಿ ಇದೆ. ಒಟ್ಟಿನಲ್ಲಿ ಈಗ ಸರಳ ಸಜ್ಜನರ ನೆಲೆವೀಡಾದ ಅಮ್ಮೆಂಬಳ ಮಾಗಣಿಯ ಮಜಿಯಲ್ಲಿ ಶ್ರೀ ಮಾಮ್ಮಾಯಿಯನ್ನು ಶ್ರೀ ಮಾಮ್ಮಾಯಿ ಎಂಬ ಆತ್ಮೀಯ ಹೆಸರಿನೊಂದಿಗೆ ಅರ್ಚಿಸಿಕೊಂಡು ಬರುತ್ತಿದ್ದಾರೆ. ಶ್ರದ್ಧಾಭಕ್ತಿಗಳಿಂದ ಮಹಮ್ಮಾಯಿಗೆ ಸೇವೆ ಸಲ್ಲಿಸಿದರೆ ಭತ್ತದ ಬೆಳೆಗಳಿಗೆ ಬರುವ ಹುಳಬಾಧೆಗಳು ಹಾಗೂ ಮಕ್ಕಳಿಗೆ ಬರುವಂತಹ ಕೋರ ಕೋಟಲೆಯಂತಹ ರೋಗಗಳ ನಿವಾರಣೆಯಾಗುತ್ತದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯವು, ಸಂತಾನಹೀನರಿಗೆ ಮಾಮ್ಮಾಯಿಯ ವರಪ್ರಸಾದದಿಂದ ಮಕ್ಕಳಾದ ಅನೇಕ ಉದಾಹರಣೆಗಳು ಇವೆ. ಹೀಗೆ ಜನರ ಎಲ್ಲ ವಿವಿಧ ಕಷ್ಟಗಳನ್ನು ನಿವಾರಣೆ ಮಾಡಬಲ್ಲ ಸರ್ವಶಕ್ತೆಯಾದ ದೇವಿಗೆ ನಿತ್ಯ ಪೂಜೆಗಳು ನಡೆಯುತ್ತಾ ಬಂದಿದೆ. ಇಲ್ಲಿಯ ಪ್ರಧಾನ ಅರ್ಚಕರಾದ ಶ್ರೀ ಮನೋಹರ್ ಭಟ್ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಎಲ್ಲ ಸೇರಿ ನಿರ್ಧರಿಸಿದ್ದೇವೆ. ಈ ಆಗುವಂತಹ ಪುಣ್ಯ ಕಾರ್ಯಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ಈ ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕಂತ ಅರ್ಚಕರು ಬ್ರಹ್ಮಕಲಶ ಸಮಿತಿ ಮುಖಾಂತರ ವಿನಂತಿ, ಸೇವಾ ಸಮಿತಿ ಮುಖಾಂತರ ವಿನಂತಿ. ವಿಶೇಷವಾಗಿ ನೀಲೇಶ್ವರ ತಂತ್ರಿ ತಂತ್ರಿಯವರ ಮುಖಾಂತರ ಆಗುವಂಥ ಬಾಲಗಣಪತಿ ಪ್ರತಿಷ್ಠೆ ಒಂದು, ಹಾಗೆ ಪರಿವಾರ ದೈವಗಳಿಗೂ ಪ್ರತಿಷ್ಠೆ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮ ಪುಣ್ಯ ಕಾರ್ಯಕ್ಕೆ ಎಲ್ಲ ಭಕ್ತಾದಿಗಳು ಒಟ್ಟಾಗಿ ಸೇರಿ ಆಗುವಂಥ ಬ್ರಹ್ಮಕಲಶ ಕಾರ್ಯ ವಿಜೃಂಭಣೆಯಲ್ಲಿ ನಡೆಯಬೇಕಂತ ಎಲ್ಲರಲ್ಲಿ ಪ್ರಾರ್ಥನೆ. ಪ್ರಶಾಂತ್ ಗಟ್ಟಿ, ಕುಂಟಾರಬೆಟ್ಟು, ಬೋಳಿಯಾರ್ ಇವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಸೇರಿದ ಬೋಳಿಯಾರ ಗ್ರಾಮ ಜೋಡಸಾರ ಸುತ್ತ ಬ್ರಾಹ್ಮಣರ
ಮನೆ ದೇವರಾಗಿ ಆರಾಧಿಸಲ್ಪಡುವ ಮಜಿ ಮಹಮ್ಮಾಯಿ. ಈ ಮಾತೆಯ ಒಂದು ವಿಶೇಷ ಏನಂದರೆ, ಇಲ್ಲಿ ಕೊಡಮಾಡುವಂಥ ಪ್ರಸಾದ ಒಲೆಯಿಂದ ಇದು ಮಾಡಿ ಆರಿಸಿದ ಮಸಿ, ಕನ್ನಡದಲ್ಲಿ ಅದು ತುಳುವಲ್ಲಿ ಮಜಿ ಅಂತ ಹೆಸರುವಾಸಿಯಾದಂಥ ದೇವರು. ವಿಶೇಷವಾಗಿ ಇಲ್ಲಿ ಗೋಂದೋಳು ಪೂಜೆ ಮಾಡಿಕೊಂಡು ಬಂದಂಥ ಈ ಕ್ಷೇತ್ರ ಬೆಳೆಗಳಿಗೆ ಬರುವಂಥ ಕೀಟ ಬಾಧೆಯನ್ನು ತಡೆಯುವಂಥ ಒಂದು ಶಕ್ತಿ ಇರುವಂಥ ಕ್ಷೇತ್ರ. ಅಂತೆಯೇ ಮಕ್ಕಳಿಗೆ ಅಥವಾ ಹಿರಿಯರಿಗೆ ನೀಡುವಂಥ ಕೋರ ಬಾಧೆ ಅಥವಾ ಅದಕ್ಕೆ ಏನು ಹೇಳ್ತಾರೆ ಕೋಟಲೆ, ಕೋಟಲೆಗೆ ಈ ಕ್ಷೇತ್ರದಿಂದ ಕೊಂಡೋದ ತೀರ್ಥವನ್ನು ಕುಡಿದ್ರೆ ಅದು ಸಂಪೂರ್ಣ ವಾಸಿಯಾಗುವಂಥ ಇತಿಹಾಸವೂ ಇದೆ ಹಾಗೂ ಸಾಕ್ಷಿಯಾಧಾರವೂ ಇದೆ. ಅಂತೆಯೇ 2007 ತೀರಾ ನಾದು ರಸ್ತೆಯಲ್ಲಿದ್ದಂಥ ಈ ದೇವಳವನ್ನು 2007 ನಾವು ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶ ಮಾಡಿ ಈಗ ಅದು ದಾಟಿ 12 ಪುನಃ ಸುಸಜ್ಜಿತವಾಗಿ ದೇವಸ್ಥಾನ ನಿರ್ಮಾಣಗೊಂಡಿದೆ. ಅದರ ಬ್ರಹ್ಮಕಲಶವನ್ನು ಆಚರಿಸಲು ತೀವ್ರವಾದ ಸಂತೋಷವನ್ನು ನಾವು ಊರವರೆಲ್ಲ ಸೇರಿ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾದ ಟಿಜಿ ರಾಜಾರಾಮ್ ಭಟ್ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ತಾಯಿ ಮಹಾಮಾಯಿಗೆ ಹರಕೆ ಹೊತ್ತರೆ ಮಕ್ಕಳ ಮೇಲೆ ಬೀಳುವಂತಹ ಕೋರ ಮತ್ತು ಕೋಟಲೆಗಳು ಅದು ಊರಿ ತಕ್ಷಣ ಪರಿಹಾರ ಆಗ್ತದೆ. ಆಮೇಲೆ ಇಲ್ಲಿ ಬಂದು ಕಾಣಿಕೆ ಸಮರ್ಪಣೆ ಮಾಡ್ತಾರೆ ಜನ. ಗದ್ದೆಗೆ ಬೀಳುವಂತಹ ಕ್ರಿಮಿಕೀಟಾದಿಗಳು, ಗದ್ದೆಗೆ ಕ್ರಿಮಿಕೀಟಾದ ಬಿದ್ದರೆ ಗದ್ದೆಯ ಬದಲಲ್ಲಿ ನಿಂತು ಪ್ರಾರ್ಥನೆ ಮಾಡಿದರೆ 5 ಆ ಕ್ರಿಮಿಕೀಟಾದಿಗಳು ಗದ್ದೆ ಬಿಟ್ಟು ಕೊಡ್ತವೆ, ಬಂದು ಈ ದೇವಿಗೆ ಕಾಣಿಕೆ ಸಮರ್ಪಣೆ ಮಾಡಬೇಕು. ಇದು ಈ ದೇವಸ್ಥಾನದ ವೈಶಿಷ್ಟ್ಯ. ಮತ್ತು ಈ ಮಾಗಣಿ ಹೆಸರು ಬಂದದ್ದು ಕೂಡ ಈ ದೇವಿಯಿಂದಾಗಲೇ. ಈ ಮಾಗಣಿಗೆ ಅಮ್ಮೆಂಬಳ ಅಂತ ಹೆಸರು. ಅಮ್ಮೆಂಬಳ ಅಂದರೆ ಅಮ್ಮ ಉಂಬಳ ಅಂತ, ಉಂಬಳ ಅಂದರೆ ಅಡುಗೆ ಕೋಣೆ ಅಂತ, ಅಮ್ಮ ಊಟ ಮಾಡುವ ಕೋಣೆ ಅಡುಗೆ ಕೋಣೆ ಈ ಮಾಗಣೆ ಅಂದರೆ. ಮಹಮ್ಮಾಯಿಯನ್ನು ಅನ್ನಪೂರ್ಣೇಶ್ವರನು ಇಲ್ಲಿ ಮಹಮ್ಮಾಯಿ ರೂಪದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆ ಮಹಮ್ಮಾಯಿ ಅನ್ನಪೂರ್ಣೇಶ್ವರಿ, ಆ ಅನ್ನಪೂರ್ಣೇಶ್ವರಿಯ ಊಟ ಮಾಡುವಂಥ ಮಾಗಣಿ ಆದ ಕಾರಣ ಅಮ್ಮೆಂಬಳ ಅಂತ ಇದಕ್ಕೆ ಹೆಸರು ಬಂದಿದೆ. ಈ ಮಾಗಣಿ ಅಧಿದೇವತೆ ಸೋಮನಾಥೇಶ್ವರ ಆಗಿದ್ರೂ ಕೂಡ ನಾವು ಮಜಿ ಮಹಮ್ಮಾಯಿಯನ್ನು ನಮ್ಮ ಇಷ್ಟ ದೈವ ಅಂತೇಳಿ ಪೂಜೆ ಮಾಡ್ತೇವೆ. ಶ್ರೀ ಕ್ಷೇತ್ರದಲ್ಲಿ ನಿತ್ಯ ನಿರಂತರ ಅನ್ನದಾನವೂ ನಡೆಯುತ್ತಿದೆ. ದೇವಸ್ಥಾನದಲ್ಲಿ ನಡೆಸಿದ ಪ್ರಶ್ನಾ ಚಿಂತನೆಯಂತೆ ಈ ಕ್ಷೇತ್ರದಲ್ಲಿ ನೂತನವಾಗಿ ಗಣಪತಿ ದೇವರ ಪ್ರತಿಷ್ಠೆ, ಭೈರವನ ಕಟ್ಟೆ, ನಾಗದೇವರ ಕಟ್ಟೆ, ಚಾಮುಂಡಿ ಕಟ್ಟೆ ಪ್ರತಿಷ್ಠೆ, ಸುತ್ತಲೂ ತಡೆಗೋಡೆ ನಿರ್ಮಾಣ, ಶಿಥಿಲಗೊಂಡಿರುವ ಕಲ್ಲುರ್ಟಿ ಪಂಜುರ್ಲಿ ದೇವಸ್ಥಾನದ ನವೀಕರಣ, ಅಶ್ವತ್ಥ ಕಟ್ಟೆಯ ನವೀಕರಣ ಹಾಗೂ ಪಾಕಶಾಲೆಯ ನಿರ್ಮಾಣ ಮತ್ತು ದೇವಸ್ಥಾನದ ಚಪ್ಪರ ನಿರ್ಮಾಣ ಕಾರ್ಯ ನಡೆಯಲಿದ್ದು ಅಂದಾಜು ವೆಚ್ಚ ಸುಮಾರು 40 ಲಕ್ಷ ರೂಪಾಯಿಗಳನ್ನು ಒಳಗೊಂಡಿದೆ. ಊರ ಹಾಗೂ
ಪರ ಊರಿನ ದಾನಿಗಳು ಕೂಡ ಈ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮಾಜಿ ಶ್ರೀ ಮಾಮಾಯಿ ದೇವಸ್ಥಾನ ಬೋಳಿಯಾರಿನಲ್ಲಿ ಬ್ರಹ್ಮಕಲಶೋತ್ಸವದ ಹೊರೆ ಕಾಣಿಕೆಯು ಭಕ್ತರ ಸಾಕಾರದಿಂದ ಹರಿದು ಬಂದಿದೆ. ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾದ ಟಿಜಿ ರಾಜಾರಾಮ್ ಭಟ್, ಗುಣಕರ ಆಳ್ವ ಯಾನೇ ರಾಮರಾಯ್ ಬೋಳಿಯಾರು ಗುತ್ತು, ಪ್ರಭಾಕರ ಪ್ರಭು ಮಜಿ, ಪ್ರಶಾಂತ್ ಕಾಜವ ಮಿತ್ತಕೋಡಿ, ರಾಮಕೃಷ್ಣ ಪೈ ಮಿತ್ತಕೋಡಿ ಹೊಸಂಗಡಿ, ಕೋಶಾಧಿಕಾರಿಯಾದ ಪ್ರಶಾಂತ್ ಗಟ್ಟಿ ಕುಂಟಾರಬೆಟ್ಟು ಬೋಳಿಯಾರು, ಪ್ರಧಾನ ಕಾರ್ಯದರ್ಶಿಗಳಾದ ಚಿನ್ನಯ್ಯ ಸಾಲ್ಯಾನ್ ಚೇಳೂರು, ಉಮೇಶ್ ಗಾಂಭೀರು ಬೋಳಿಯಾರು ಗುತ್ತು, ಸಂಚಾಲಕರಾದ ಶೇಖರ ಶೆಟ್ಟಿ, ರಮೇಶ್ ಶೆಟ್ಟಿ ಮಾಡದಗುಡ್ಡೆ ಬೋಳಿಯಾರು, ರಾಮ ಸುವರ್ಣ ದೆದ್ದು ಬೋಳಿಯಾರು, ಪ್ರವೀಣ್ ಶೆಟ್ಟಿ ಬೋಳಿಯಾರು, ಅಧ್ಯಕ್ಷರಾದ ಉಮೇಶ್ ಶೆಟ್ಟಿ ಪೊಯ್ಯೆ, ಗೌರವಾಧ್ಯಕ್ಷರಾದ ಸಂತೋಷ್ ಕುಮಾರೈ ಬೋಳಿಯಾರು, ಕಾರ್ಯದರ್ಶಿಯಾದ ಸೀತಾರಾಮ ನಾಯ್ಗ ದೆದ್ದು, ಸಂಚಾಲಕರಾದ ತ್ಯಾಂಪಣ್ಣಾರೈ ಪಾಲೆಮಾರ ಗುತ್ತು, ರವಿ ಬೆಲ್ಚಡ ಹಾಗೂ ಸೇವಾಕರ್ತರಾದ ಜಲಜಾ ರಮಣಿ ಕಮಲಾ ಗಿರಿಜಾ ಉಪಸ್ಥಿತರಿದ್ದರು. ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು.